ಹಂಪೆ ಬ್ರಹ್ಮಾಸ್ತ್ರಕ್ಕಾದ್ರೂ ಬಗ್ತಾರ? ಕಾದು ನೋಡ್ಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ನಾಳೆಯಿಂದ ಮೆಟ್ರೋ ಹಳದಿ ಮಾರ್ಗದಲ್ಲಿ ಪರೀಕ್ಷಾರ್ಥ ಸಂಚಾರ ನಡೆಯಲಿದೆ. ಹಳದಿ ಮಾರ್ಗ ಯಾವಾಗ ಆರಂಭ ಆಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೆಟ್ರೋ ಹಳದಿ ಮಾರ್ಗದಲ್ಲಿ ಪರೀಕ್ಷಾರ್ಥ ಸಂಚಾರ. ವರ್ಷಾಂತ್ಯಕ್ಕೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ. ಬೆಂಗಳೂರು ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಪೂರ್ಣಗೊಂಡಿದೆ. ಚಾಲಕರಹಿತ ಮೊದಲ ರೈಲುಗಳ ಓಡಾಟಕ್ಕೆ ಸಿದ್ಧತೆ ಕೂಡ ನಡೆದಿದೆ. ಇತ್ತೀಚೆಗೆ ಹಳದಿ ಮಾರ್ಗಕ್ಕೆ ವಯಾಡಕ್ಟ್ ಮೂಲಕ ವಿದ್ಯುದ್ದೀಕರಣ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಮೆಟ್ರೋ ಅಧಿಕಾರಿಗಳು. ಹಳದಿ ಮಾರ್ಗದ ರಾಗಿಗುಡ್ಡ ಹಾಗೂ ಬಿಟಿಎಂ ನಿಲ್ದಾಣಗಳ ನಡುವೆ ಪರೀಕ್ಷಾರ್ಥ ಸಂಚಾರ ನಡೆಯುತ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸೊ ಇವಾಗ ನಾವು ಈ ಇದು ಟೆಸ್ಟ್ಗಳು ಏನಿದೆ, ಇದು ಸುಮಾರು ನಮಗೆ 2-3 ತಿಂಗಳು ಮಿನಿಮಮ್ ಆಗುತ್ತೆ. ಆಮೇಲೆ ಆಸಿಲೇಷನ್ ಟ್ರಯಲ್ಲು, CMRS ಇನ್ಸ್ಪೆಕ್ಷನ್. ಸೊ ಹಾಗಾಗಿ ನಾವು ಈ ವರ್ಷದಲ್ಲೇ ಇದನ್ನ ಜನರು ಓಡಾಡೋಕ್ಕೆ ಆಗಬೇಕು ಅಂದ್ಬಿಟ್ಟು ನಾವು ಈ ಕೆಲಸಗಳಲ್ಲೆಲ್ಲ ಆದಷ್ಟು ಬೇಗ ಮಾಡ್ತಾನೆ ಇದ್ದೀವಿ. ಇನ್ನೊಂದು 4-5 ತಿಂಗಳಲ್ಲಿ ಇದು ಆಗುವಂಥ ಒಂದು ಸಾಧ್ಯತೆ, ನಮ್ಮ ಗುರಿನೂ ಅದೇ ಇದೆ. ಈ ವರ್ಷದಲ್ಲಿ ಮಾಡ್ತೀವಿ ಅನ್ನೋದು ಗುರಿ ಹಾಕ್ಕೊಂಡಿದ್ದೀವಿ, ಆಗ್ಬೋದು, ಆಗುತ್ತೆ. ಆರಂಭದಲ್ಲಿ ಪ್ರತಿ 20 ನಿಮಿಷಗಳಿಗೆ ಒಮ್ಮೆ ಚಾಲಕರಹಿತ ಮೆಟ್ರೋ ಓಡಿಸಲು ಯೋಜನೆ ಹೊಂದಿದೆ. ಈಗಾಗಲೇ 18.82 ಕಿಲೋಮೀಟರ್ ಎತ್ತರದ ಮಾರ್ಗದಲ್ಲಿ ಬರುವ ಎಲ್ಲಾ 16 ನಿಲ್ದಾಣಗಳು, ಕಟ್ಟಡ, ಇನ್ನಿತರ ಮೂಲ ಸೌಕರ್ಯಗಳನ್ನು ಪೂರ್ಣಗೊಳಿಸಲಾಗಿದೆ. ಚೀನಾದಿಂದ ಬರಬೇಕಾದ ಡ್ರೈವರ್ಲೆಸ್ ಮೆಟ್ರೋಗಳು ತಡವಾಗಿದ್ದರಿಂದ ಕಾರ್ಯಾಚರಣೆ ವಿಳಂಬವಾಗಿತ್ತು. ಸದ್ಯ ಫೆಬ್ರವರಿಗೆ ಬಂದ ಮೊದಲ ಸೆಟ್ ರೈಲುಗಳು ವಿವಿಧ ಪರೀಕ್ಷೆಗಳಿಗೆ ಒಳಗಾಗುತ್ತಿವೆ. ಅವುಗಳಿಗೆ ವಿದ್ಯುತ್ ಸಂಪರ್ಕ, ಸಿಗ್ನಲಿಂಗ್ ವ್ಯವಸ್ಥೆ ಸಂಯೋಜನೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಸ್ಥಳೀಯ ಯುವಕರು ಹೇಳುವುದು ಹೇಗೆ? ಪ್ರಾಸೆಸ್ ತೋ ನಡೀತಾ ಇದೆ, ನಾವು 2-3 ಸಲ ನೋಡಿದೀನಿ. ಅದು ಟೆಸ್ಟ್ ಮಾಡ್ತಾ ಇದ್ದಾರೆ, ಅದು ಫ್ಲೈಓವರ್. ನ್ಯೂಸ್ ಎಲ್ಲ ನೋಡಿದೀನಿ, ಮೆಟ್ರೋ ಎಲ್ಲೋ ಲೈನ್ ಟ್ರೈನ್ಸ್ ಯೂಸ್ ಏನ್ ಮಾಡ್ತಾರೆ, ಜಪಾನ್ ಇಂದ ಬಂದಿದ್ದಾರೆ ಇನ್ನ. ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ಗೊತ್ತಿಲ್ಲ. ಅದು ಫಸ್ಟ್ ಫ್ಲೈಓವರ್ ಇತ್ತು, ಇವಾಗಿತ್ತು ಇಲ್ಲ. ಫ್ಲೈಓವರ್ ಇತ್ತು, ಬೊಮ್ಮನಳ್ಳಿ ಹೋಗಕ್ಕೆ ಈಸಿ ಇತ್ತು, ಇವತ್ತು ಈಸಿ ಇಲ್ಲ, ಫುಲ್ ಕಷ್ಟ ಇದೆ. ಸಿಲ್ಕ್ ಬೋರ್ಡ್ ಇಂದ ಕಟ್ ಮಾಡಿ ಅಲ್ಲೇ ಹೋಗ್ಬೇಕಂದ್ರೆ ಅದೇ ಸ್ವಲ್ಪ ಕಷ್ಟ ಇದೆ. ಬಟ್ ನಮ್ದು ಇದಾಗುತ್ತೆ ತಾನೆ, ಎಲ್ಲ ಬೇಗ ಆಗ್ಬೇಕು, ಎಲ್ಲರಿಗೆ ಈಸಿ ಆಗುತ್ತೆ, ಟ್ರಾವೆಲಿಂಗ್ ಎಲ್ಲರಿಗೆ ಈಸಿ ಆಗುತ್ತೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸಲಿದೆ ಈ ಹಳದಿ ಮಾರ್ಗ. ಸದ್ಯ ಡ್ರೈವರ್ಲೆಸ್ ರೈಲುಗಳಿಗೆ 16 ಪರೀಕ್ಷೆ ನಡೆಸಲಾಗುತ್ತಿದೆ. ಇದಾದ ಬಳಿಕ ಕೇಂದ್ರ ಮೆಟ್ರೋ ಸುರಕ್ಷತಾ ಆಯುಕ್ತರ ಅನುಮೋದನೆಯೂ ಸಿಗಬೇಕಿದೆ. ಕೊನೆಗೂ BMRCL ಒಂದು ಗುಡ್ ನ್ಯೂಸ್ ನೀಡಿದೆ. ಈ ವರ್ಷಾಂತ್ಯಕ್ಕೆ ಹಳದಿ ಮಾರ್ಗದಲ್ಲಿ ಕಾರ್ಯಾರಂಭ ಆಗುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ ಅದರ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳೆಲ್ಲವೂ ಕೂಡ ಈಗ ಭರದಿಂದ ಸಾಗಿದೆ. ಬೆಂಗಳೂರಿಂದ ಕ್ಯಾನಪಜನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಿನ ಚೊಚ್ಚಲ